ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಕನ್ನಡ ಬ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ಸೊ ಹಸ್ಕೂಲ್ ಮನೆ ಕೆಲಸ ಎಲ್ಲ ಮುಗೀತು. ಸೊ ಹಸ್ಕೂಲ್ ಮನೇಲಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ಟೌವ್ ಮೇಲೆ ಹಾಲು ಇಟ್ಬಿಟ್ಟು ಬಂದು ಬಾಕಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತೀನಿ, ಮತ್ತು ಗಿಡಗಳಿಗೆ ಹಾಗೆ ಪೈಪ್ ಹಾಕಿ ಬಿಟ್ಬಿಡ್ತೀನಿ, ನೀರು ಬಿಡ್ತೀನಿ. ಬೇಸಿಗೆ ಆಗಿರೋದ್ರಿಂದ ಪ್ರತಿದಿನ ಗಿಡಗಳಿಗೆ ನಾವು ನೀರು ಹಾಕಲೇಬೇಕು. ಸೊ ಅದಕ್ಕೋಸ್ಕರಿಂದ ಸೊ ಮಕ್ಕಳಿಗೆಲ್ಲ ಹಾಲೆಲ್ಲ ಬೆರೆಸ್ಕೊಟ್ಟಾದಮೇಲೆ ನನ್ನ ಕೆಲಸ ಶುರು ಮಾಡ್ಕೊತೀನಿ. ಬ್ರೇಕ್ಫಾಸ್ಟು 8:30 ಒಳಗಡೆ ಅಡುಗೆ ಮನೆ ಎಲ್ಲ ಫುಲ್ ಕೆಲಸ ಮುಗಿಸ್ಕೊತೀನಿ. ಮಕ್ಕಳಿಗೆ ಇವತ್ತು ಕುಂಬಳಕಾಯಿ ಪಲ್ಯ ಚಪಾತಿ ಮಾಡ್ಕೊಡೋಣ ಅಂತ, ಯಾಕಂದರೆ ಕೆಲವೊಂದು ಸತಿ ನನಗೆ ಅನಿಸುತ್ತೆ ಯಾವಾಗಲೂ ವಿಡಿಯೋದಲ್ಲಿ ಇದು ಶೇರ್ ಮಾಡ್ತಾನೇ ಇರ್ತೀನಿ ಅಂತ, ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಇದೇ ಇಷ್ಟ. ಸೊ ಅದಕ್ಕೆ ಹಾಗೆ ನಾನು ಶೇರ್ ಮಾಡಿದೆ, ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡಬೇಕು ಅಂದ್ಕೊತೀನಿ. ಸೊ ಮಾಡೋಣ ಅನ್ನಿಸೋದು, ಏನೋ ಒಂದು ರೀಸನ್ಗೆ ನಾನು ವಿಡಿಯೋಸ್ನ ಸ್ಟಾಪ್ ಮಾಡ್ತೀನಿ. ಒಂಥರ ಹೆಲ್ತ್ ಇಶ್ಯೂ ಆಗ್ತಾಯಿರುತ್ತೆ, ಈಚೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಯಾವಾಗ ಯಾವಾಗ ಆಗುತ್ತೋ ಅವಾಗ ಮಾಡ್ಕೊಳೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ರಿಸ್ಕ್ ತೊಗೊಂಡು ನಾವು ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ ನನಗೆ, ಅದಕ್ಕೋಸ್ಕರದಿಂದ ಈಗ ಓಕೆ ಓಕೆ ಅನಿಸ್ತಾ ಇದೆ, ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಕುಂಬಳಕಾಯಿ ಪಲ್ಯ, ಆ್ಯಕ್ಚುಲಿ ನಮ್ಮ ಮೈದ ಅವ್ರು ಕೊಟ್ಟಿದ್ರು, ಕುಂಬಳಕಾಯಿ ಮನೆ ಹತ್ರ ಹಾಕಿದ್ರು ಅಂತಂದ್ಬಿಟ್ಟು. ಗಗನ ಹೋಗಿ ಇಸ್ಕೊಂಬರ್ತಾಳೆ, ಅವಳಿಗೆ ತುಂಬ ಇಷ್ಟ. ಸೊ ಯಾರ ಮನೆ ಹತ್ರನ ಕುಂಬಳಕಾಯಿ ಇದ್ದರೆ ತಾನು ಇಸ್ಕೊಂಬಂದ್ಬಿಟ್ಟು ಮಾಡಿಕೊಡು ಅಂತಾಳೆ. ಸೊ ನಾನು ಕುಂಬಳಕಾಯಿ ಇದ್ದರೆ ಯಾವಾಗಲೂ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ. ಸೊ ಅದೇ ರೀತಿ ಇವತ್ತಿನ ಬ್ರೇಕ್ಫಾಸ್ಟ್ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಅಂತಂದರೆ, ಚಪಾತಿ ಹಸಿಟ್ಟೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಕಲಸಿಟ್ಬಿಟ್ಟು ಇಟ್ಬಿಡ್ತೀನಿ, ಯಾಕಂದರೆ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ಮತ್ತು ತುಂಬ ಉಬ್ಬದಂಗೆ ಬರುತ್ತೆ ಅಂತಂದ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಅದೆಲ್ಲ ಮಾಡಿಟ್ಟಾದಮೇಲೆ ಇಲ್ಲಿ ಪಲ್ಯ ಒಗ್ಗರಣೆಗೆ ಹಾಕ್ಕೊಳೋಣ ಅಂದ್ಬಿಟ್ಟು ಎಣ್ಣೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಜೊತೆಯಲ್ಲಿ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಕುಂಬಳಕಾಯಿ ಎಲ್ಲ ಹಾಕ್ಬಿಟ್ಟು ಅದು ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತೀನಿ, ಯಾಕಂದರೆ ನೀರಲ್ಲಿ ಚೆನ್ನಾಗಿ ಬೇಯಬೇಕಲ್ವ, ಕುಂಬಳಕಾಯಿ ಬೇಗ ಬೇಯೋದಿಲ್ಲ ಅಂದ್ಬಿಟ್ಟು. ಸೊ ಉಪ್ಪು ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಸೊ ಈಗ ಚಪಾತಿ ಮಾಡಿಬಿಡೋಣ ಅಂತಂದ್ಬಿಟ್ಟು. ಏನಂದರೆ ಈ ಚಪಾತಿ ಮತ್ತು ದೋಸೆ ಇಡ್ಲಿ ಮಾಡಿದಾಗೆಲ್ಲ ಮನೇಲಿ ಕೆಲಸಗಳೇ ಬೇಗ ಮುಗಿಯೋದಿಲ್ಲ, ಯಾಕಂದರೆ ಸ್ಟೌವ್ ಮುಂದೆನೆ ನಿಂತ್ಕೊಂಡು ಇವೆಲ್ಲ ಮಾಡಬೇಕಾಗಿರೋದ್ರಿಂದ. ಸೊ ಅವತ್ತಿನ ದಿನ ಮನೇಲಿ ಕೆಲಸಗಳಾಗಲ್ಲ. ಸೊ ಎಲ್ಲರಿಗೂ ಹೀಗೆ ಅನಿಸ್ತಾ ಇರುತ್ತೆ, ಚಪಾತಿನ ಅಂತಂದಾಗ ರಿಯಾಕ್ಷನ್ಗಳು ನಮ್ದೆಲ್ಲ ಚೇಂಜೇ ಆಗಿಬಿಡುತ್ತೆ ಮನೇಲಿ. ಹೌಸ್ ವೈಫ್ಸ್ಗೆ ಇಡ್ಲಿ ಚಪಾತಿ ದೋಸೆ ಪೂರಿ ಮಾಡಿದಾಗೆಲ್ಲ, ರೈಸ್ ಐಟಮ್ ಅಂದರೆ ಕುಕ್ಕರಲ್ಲಿ ಮಾಡಿಬಿಟ್ಟು ಮುಗಿಸ್ಕೊಂಬಿಡ್ಬೋದು ವಿತಿನ್ 10 ಮಿನಿಟ್ಸು, ಬಟ್ ಚಪಾತಿ ಇವೆಲ್ಲ ಮಾಡಿದಾಗ ನಮಗೆ ಕೆಲಸ ಆಗೋದಿಲ್ಲ. ಈಗ ಬೇಸಿಗೆ ಅಲ್ವಾ, ಸೊ ಏನಂದರೆ ನಾವು ಬಿಸಿಲು ಬರೋಕ್ಕೆ ಮುಂಚೆ 10:00 ಒಳಗಡೆ ಕೆಲಸ ಮಾಡ್ಕೊಂಡು ಅಂದರೆ ಮನೇಲಿ ಕೆಲಸ ಆಗುತ್ತೆ. ಅದು ಟೈಮ್ ಆಗೋಯ್ತು ಅಂದರೆ ನಾವು ಖಂಡಿತ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ನಮಗೊಂಥರ ಟಯರ್ಡ್ನೆಸ್ಸು ಸುಸ್ತು ಇದೆಲ್ಲ ಆಗ್ತಾ ಇರುತ್ತೆ. ಹಾಗೆ ಗಗನಾಗೆ ಬಾಕ್ಸ್ಗೆ ಹಾಕಿ ಕಳ್ಸೋಣ ಅಂದ್ಬಿಟ್ಟು, ಕವನಾಗೆ ಎಕ್ಸಾಮ್ಸ್ ಇರೋದ್ರಿಂದ ಸ್ಟಡಿ ಹಾಲಿಡೇಸ್ ಇರುತ್ತೆ 2 ಡೇಸ್ 3 ಡೇಸು, ಮತ್ತು 1 ಡೇ ಎಕ್ಸಾಮ್ ಇರುತ್ತೆ. ಸೊ ಆ ರೀತಿ ಈಗ ಸ್ಕೂಲ್ ಮನೆಗೂ ಬಂದಿದ್ದೀನಿ. ನಮಗೆಲ್ಲ ಹೇಗೆ ಸುಸ್ತಾಗೋದು ಈ ಥರ ಆಗತ್ತಲ್ವಾ, ಹಸುಗಳಿಗೂ ಹಾಗೇ. ಹಸುಗಳಿಗೆ ಹೇಗೆ ಅಂತಂದರೆ, ನಾವು ಮುಂಚೆ ಎಲ್ಲ 8:30 ನೀರು ಇಡ್ತಾ ಇದ್ವಿ, ಬಟ್ ಈಗ ಹಂಗಲ್ಲ, ಬೇಸಿಗೆಲಿ ಹಸುಗಳಿಗೂ ಬೇಗ ನೀರಿಟ್ಬಿಡ್ಬೇಕು, ಬೇಗ ನೀರಿಟ್ಟು ಬೇಗ ಹುಲ್ಲಾಕಬೇಕು. 8:00 ನೀರಿಡ್ತೀವಿ, ಕೆಲವೊಂದು ಸತಿ 8:15 ಆಗಿಬಿಡುತ್ತೆ. ಬೇಗ ಹುಲ್ಲಾಕಿದ್ರೆ ಬಿಸಿಲು ಸ್ವಲ್ಪ ಬರೋ ಹಂಗೆ ಆದರೆ ಬೇಗ ಹುಲ್ಲು ಮೇಯ್ಕೊಂಡ್ಬಿಡುತ್ತೆ, ಇದರಿಂದ ಪಾಪ ಅವೂ ಹುಲ್ಲೆಲ್ಲ ಬಿಟ್ಬಿಡುತ್ತೆ, ಅದೊಂದು ಬೇಜಾರು. ಅದಕ್ಕೆ ಬೇಗ ಹಸುಗಳ ಮನೇಲಿ, ನಾನು ಮನೇಲಿ ಕೆಲಸ ಮಾಡಿಲ್ಲ ಅಂದ್ರೂ ಹಸುಗಳ ಮನೇಲಿ ಕೆಲಸ ಮುಗಿಸ್ಕೊತೀನಿ ಬೇಗ. ಸೊ ಈಗ ಸ್ವಲ್ಪ ಇನ್ಕಂಪ್ಲೀಟ್ ಮಾಡಿದ್ದೆ, ಕುಚ್ಚು ಕಟ್ಟೋದು ನೈಟು ಒಂಚೂರು ಬಿಟ್ಬಿಟ್ಟಿದೆ. ಸೊ ಅದನ್ನು ಫಿನಿಷ್ ಮಾಡಿದೆ, ಮತ್ತು ಬೆಳಗಿಂದ ಈ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿದೆ, ಹಾಗೆ ಶೇರ್ ಮಾಡಿದೆ. ಇದೊಂದು ಪಿಂಕ್ ಬ್ಲೌಸ್ ಸ್ಟಿಚ್ ಮಾಡಿದೆ, ಮತ್ತು ಒಂದು ಬ್ಲ್ಯಾಕ್ ಒಂದು, ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಇವತ್ತು 2 ಬ್ಲೌಸಸ್ನ ಫಿನಿಷ್ ಮಾಡಿದೆ ಅಂತ ಹೇಳ್ಬೋದು.
ಮತ್ತು ಈ ಬ್ಲೌಸ್ ಬಂದುಬಿಟ್ಟು ಫುಲ್ ಪ್ಲೈನ್ ಇತ್ತು, ಮತ್ತು ಸ್ಯಾರಿಯಲ್ಲಿ ಬಂದುಬಿಟ್ಟು ಈ ಥರ ಬ್ಲೂ ಮತ್ತು ಪಿಂಕ್ ಜಾಸ್ತಿ ಇತ್ತು. ಬ್ಲೂ ಕಾಂಬಿನೇಷನ್ ಪಿಂಕ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಕಸ್ಟಮರು ಹೇಗೆಂದರೆ, ನಾನು ಕಸ್ಟಮರ್ಸ್ನ ಕೇಳ್ತೀನಿ, ನಿಮಗೆ ಪೈಪಿಂಗ್ ಬೇಕಾ ಇಲ್ಲ ಲೇಸ್ ಹಾಕ್ಬೇಕಂತ. ಇತ್ತೀಚೆಗೆ ಕಸ್ಟಮರ್ಸ್ಗೆ ಲೇಸ್ ಹಾಕ್ಸ್ಕೊಳೋಕೆ ಇಷ್ಟ ಆಗೋಲ್ಲ, ಬಟ್ ಈ ಕಸ್ಟಮರು ಅಂದರೆ ಅವ್ರಿಗಿಷ್ಟ ಲೇಸ್ ಎಲ್ಲ ಹಾಕಿ ಹೊಲ್ದ್ಕೊಟ್ರೆ. ಸೊ ಅದೇ ರೀತಿ ಹೊಲ್ದಿದ್ದೀನಿ. ಮತ್ತು ಇದೊಂದು ಬ್ಲ್ಯಾಕ್ ಬ್ಲೌಸು, ಇದಕ್ಕೂ ಅಷ್ಟೇ ಲೇಸ್ ಹಾಕಿ ಬಟರ್ಫ್ಲೈ ಈ ಥರ ಇಟ್ಟು ಒಂದು ಏನಂದರೆ ಬಟನ್ ಇಟ್ಟಿದ್ದೀನಿ. ಕಾಟನ್ ಸ್ಯಾರೀಸ್ಗೆ ಈ ರೀತಿ ಏನಂದರೆ ಪ್ಯಾಚ್ ವರ್ಕು, ಸೊ ಈ ರೀತಿ ಎಲ್ಲ ಹೊಲ್ದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಈ ಸ್ಯಾರೀಸ್ ಬಂದುಬಿಟ್ಟು ಮೀಶೋಲ್ಲಿ ತೊಗೊಂಡಿರೋದು. ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ 250-260 ಈ ರೀತಿ ಪ್ರೈಸ್ ಇತ್ತು. ಮತ್ತು ನನಗೆ ಹೊಲಿಯೋಕೆ ಕೊಟ್ಟಿದ್ರಲ್ವ, ಸೊ ಕ್ವಾಲಿಟಿ ನಾನು ಫೀಲ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಹಾಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು. ಸಪೋಸ್ ಏನ ತೊಗೊಳ್ಳುವಾಗ ಈ ಥರ ಸ್ಯಾರಿ ನೋಡಿದಾಗ ಚೆನ್ನಾಗಿತ್ತು ಅಂತ ತೊಗೊಳೋರು ಇಷ್ಟಪಟ್ಟು ತೊಗೊಳೋರು ತೊಗೊತಾರೆ ಅಂದ್ಬಿಟ್ಟು. ಸೊ ಇಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೆ. ಮತ್ತು ಇವತ್ತು ನೈಟ್ ಡಿನ್ನರ್ಗೆ ಗೀ ರೈಸು ಮತ್ತು ದಾಲ್ ಮಾಡೋಣ ಅಂದ್ಬಿಟ್ಟು. ನಾನು ತುಂಬ ಸಿಂಪಲಾಗಿ ದಾಲ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಎಣ್ಣೆ ಇಷ್ಟ ಏನಂದರೆ ನೀವು ತುಪ್ಪನೂ ಹಾಕ್ಕೊಬೋದು. ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಇದು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಅರಿಶಿನ ಇಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಜೀರಿಗೆ ಹೆಚ್ಚಿಗೆ ಹಾಕಬೇಕು, ದಾಲ್ಗೆಲ್ಲ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಯಾವುದೇ ರೀತಿ ಈರುಳ್ಳಿ ಏನೂ ಹಾಕೋಂಗಿಲ್ಲ. ಮತ್ತು ಇಲ್ಲಿ ತೊಗರಿಬೇಳೆನ ಹಾಕ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಎರಡೂ ಹಾಕ್ತೀನಿ, ಸ್ವಲ್ಪ ಗಟ್ಟಿಗೆ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೆರಡೂ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ನೀರು ಆ್ಯಡ್ ಮಾಡಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗಂಥ ಉಪ್ಪು. ಮತ್ತು ಲಿಡ್ಡಕ್ಕೆ ಕ್ಲೋಸ್ ಮಾಡ್ತೀನಿ, 3-4 ವಿಶಿಲ್ ಕೂಗಿಸ್ಕೊತೀನಿ. ದಾಲ್ಗೆಲ್ಲ ಸ್ವಲ್ಪ ನುಣ್ಣಗಿರಬೇಕು, ತುಂಬ ನುಣ್ಣಗಿರಬೇಕು. ನುಣ್ಣಗೆ ಆದಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಕಡೆ ದಾಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಂದುಬಿಟ್ಟು ನಾನು ಗೀ ರೈಸ್ ಮಾಡೋಣ ಅಂತ. ಸೊ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಚಕ್ಕೆ ಒಂದು ಸ್ವಲ್ಪ, ಏಲಕ್ಕಿ ಒಂದು ಸ್ವಲ್ಪ, ಲವಂಗ ಒಂದೆರಡು ಹಾಕ್ತಾಯಿದ್ದೀನಿ. ಮತ್ತು ಈ ಪಲಾವ್ ಎಲೆ ಇದೆಲ್ಲ ಮನೇಲಿ ಇಷ್ಟಪಡಲ್ಲ, ಗೋಡಂಬಿ ಇದೆಲ್ಲ ಇಷ್ಟಪಡಲ್ಲ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದೆರಡು ಮೆಣ್ಸು ಹಾಕ್ಬಿಟ್ಟು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ನೀವು ಬೇಕು ಅಂದರೆ ಗೋಡಂಬಿನೂ ಸಹ ಹಾಕ್ಕೊಬೋದು, ಕೆಲವರು ಈರುಳ್ಳಿನೂ ಹಾಕ್ತಾರೆ, ನಾನು ಏನೂ ಹಾಕೋದಿಲ್ಲ. ಇಷ್ಟೇ, ಇಷ್ಟು ಹಾಕ್ಬಿಟ್ಟು ಏನಂದರೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀನಿ, ಅಕ್ಕಿನ ಆ್ಯಡ್ ಮಾಡ್ತೀನಿ ಇದಕ್ಕೆ. ಅಕ್ಕಿ ಎಲ್ಲ ಹಾಕಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ತೀನಿ. ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ, ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಲಿಡ್ ಹಾಕಿ ಕ್ಲೋಸ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಗೀ ರೈಸ್ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೈಟ್ ಒನ್ ಟೈಮ್ ನಾವೇನ ಈ ರೀತಿ ಸಾಂಬಾರು ಏನಾರು ಮಾಡಬೇಕು ಅಂದಾಗ ಈ ರೀತಿ ತುಂಬ ಸಿಂಪಲಾಗಿ ಫಾಸ್ಟಾಗಿ ದಾಲು ಮತ್ತು ಗೀ ರೈಸ್ನ ಮಾಡ್ಕೊಬೋದು. ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಮುಗಿಯುತ್ತೆ ಅಂತ ಎರಡು ಕಡೆಯೂ ಒಂದೊಂದು ಕುಕ್ಕರ್ ಇಟ್ಟು ಮುಗಿಸ್ಕೊಂಡಿದ್ದೀನಿ. ಏನಂದರೆ ಈ ಥರ 4 ಸ್ಟೌವ್ ಇದ್ದು ಒಂದೊಂದು ಕಡೆ ಒಂದೊಂದು ಅಡುಗೆ ಪ್ರಿಪೇರ್ ಮಾಡೋದಕ್ಕೆ ವಿತ್ತಿನ ಒಂದು 20-25 ಮಿನಿಟ್ಸಲ್ಲಿ ಅಡುಗೆ ಮುಗಿಸ್ಕೊಬೋದು. ಈಗ ದಾಲು ಸಹ ಇಲ್ಲಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗ್ಬಿಡ್ತು ಅಂತ ಅನಿಸ್ತು, ಒಂಚೂರು ನೀರು ಆ್ಯಡ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ದಾಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಯಾವಾಗಲೂ ಅಷ್ಟೇ, ಅಡುಗೆಗಳಿಗೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಡುಗೆ ಎಂಡ್ ಆಯಿತು ಅಂತ ಅರ್ಥ. ಸೊ ಇಷ್ಟೇ, ಇಷ್ಟು ಸಿಂಪಲಾಗಿ ಇವತ್ತು ಅಡುಗೆ ಮುಗಿಸ್ಕೊಂಡೆ. ಇವತ್ತಿನ ಡೇ ಹೇಗಿತ್ತು ಅಂತಂದರೆ, ನಾನು ಮಾರ್ನಿಂಗ್ ಟು ಈವ್ನಿಂಗು ಹೇಗಿತ್ತು ನನ್ನ ರೊಟೀನ್ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಪ್ರತಿದಿನ ಇದೇ ರೀತಿ ಇರುತ್ತೆ, ಹಸುಗಳ ಮನೆ ಕೆಲಸ, ಮನೆ ಕೆಲಸ, ಸ್ಟಿಚ್ಚಿಂಗು, ಈ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ. ಈಗ ಅಡುಗೆ ಎಲ್ಲ ಮುಗಿಸಾಯಿತು, ನೀವು ನೋಡ್ಬೋದು ಸಿಂಪಲಾಗಿ ಅಡುಗೆ ಮಾಡಿ ಮುಗಿಸ್ದೆ. ಈಗ ನನ್ನ ಕೆಲಸ ಆಯ್ತಲ್ವಾ, ಸೊ ಟೈಮ್ ಆಲ್ಮೋಸ್ಟ್ 8:30 ಆಗಿತ್ತು. ಬಟ್ಟೆ ಫೋಲ್ಡಿಂಗ್ ಮಾಡಿದ್ದಿಲ್ಲ. ಆ್ಯಕ್ಚುಲಿ ಇದು ನನ್ನ ಬಟ್ಟೆಗಳು, ನಾನು ಫೋಲ್ಡ್ ಮಾಡಿ ಇಟ್ಕೊಳೋಣ ನಮ್ಮ ರೂಮಲ್ಲಿ ಅಂತಂದ್ಬಿಟ್ಟು ಎಲ್ಲ ಬೆಡ್ ಮೇಲೆ ಹಾಕಿದ್ದೆ. ಸೊ ಬೆಡ್ ಮೇಲೆ ಹಾಕಿದ್ಮೇಲೆ ಚಾಪೆ ಕೆಳಗಡೆ ಹಾಕ್ಬಿಟ್ಟು ಮೇಲೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೆಡ್ ಮೇಲೆ ಹಾಗೆ ಬಟ್ಟೆಗಳು ಹಾಕ್ಬಾರ್ದಂತೆ. ಸೊ ಅದಕ್ಕೋಸ್ಕರಿಂದ ನಾನು ಏನು ಮಾಡ್ತೀನಿಲ್ಲ, ಬೆಡ್ಶೀಟು ಏನೇನು ಹಾಕ್ಬಿಟ್ಟು ಹಾಕ್ತೀನಿ. ಇಲ್ಲಿ ಕಿಟಕಿ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ನೀವು ನೋಡ್ಬೋದು, ಇನ್ನು ಕಿಟಕಿ ಹಿಂಗೆ ಕ್ಲೋಸ್ ಮಾಡೋಣ ಅಷ್ಟೊತ್ತಿಗೆ ಪಪ್ಪ ನಮ್ಮ ಹಸು ಎದ್ದೋಳ್ಬಿಡ್ತು. ಅದು ಹೇಗೆ ಅಂತಂದರೆ, ನಾನು ಏನೇನೋ ತಿನ್ನೋಕೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ನೀವು ನೋಡ್ಬೋದು
ಸರಿ, ನನಗೆ ಬೇಜಾರಾಗ್ಬಿಡ್ತು, ಮಲಗಿರೋ ಹಸಿನ ಎಬ್ಬಿಸ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಏನೂ ಇಲ್ಲ ಮನೇಲಿ ಕೊಡೋದಕ್ಕೂ, ಕರಾಗೂ ಅಷ್ಟೇ, ಹಸುಗಳಿಗೂ ಅಷ್ಟೇ. ಈ ಕಿಟಕಿಯಲ್ಲಿ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟು, ನಾನು ಬಂದರೆ ಸಾಕು ಪಾಪ, ಅವ್ನು ನೋಡಿದ ತಕ್ಷಣ ಎದ್ಬಿಡುತ್ತೆ. ಇವತ್ತು ತುಂಬ ಬೇಜಾರಾಯಿತು, ಕಿಟಕಿ ಮುಚ್ಚೋಣ ಅಂದ್ಬಿಟ್ಟು, ಸೊಳ್ಳೆಗಳು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಹಸುಗಳ ಜೊತೆಲೂ ಈ ರೀತಿ ಎಲ್ಲ ಸ್ಪೆಂಡ್ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತಾಯಿದೆ, ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ. ಸೊ ಆದಷ್ಟು ಬೇಗ 2K ಆಗ್ತಾಯಿದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.